ಫ್ರೆಂಡ್ಸ್, ತಮ್ಮನಿಗೆ ಶಿವತ್ತಮ್ಮ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕೂಡ ಒಂದು ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ಮಾಹಿತಿ ಕೊಡ್ತಾ ಇದ್ದೀನಿ. ಎಸ್, ಪ್ಯಾಕಿಂಗ್ ಒಂದು ಉದ್ಯೋಗ ಮಾಹಿತಿನ ಕೊಡ್ತಾ ಇದ್ದೀನಿ. ಸುಮಾರು ಜನ ನಾನು ಕಮೆಂಟ್ ಮಾಡ್ತಾ ಇರ್ತೀರಿ, ದಿನಕ್ಕೆ ಒಂದು 7-8 ಕಮೆಂಟ್ ಆದರೂ ನನಗೆ ಬರ್ತಾ ಇರುತ್ತೆ, ಮೇಡಮ್ ನಮಗೆ ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ಮಾಹಿತಿನೇ ಕೊಡಿ ಅಂತ ಹೇಳ್ತಿರ್ತೀನಿ. ಯಾಕಂದರೆ ನಾನು ಆಲ್ಮೋಸ್ಟ್ ಇವಾಗ ಅಪ್ಡೇಟ್ ಆಗಿರುವಂಥ ಹೊಸ ಹೊಸ ಒಂದು ಜಾಬ್ಗಳು, ಉದ್ಯೋಗಗಳ ಮಾಹಿತಿನ ಕೊಡ್ತಾ ಇರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಬಟ್ ಸ್ಟಿಲ್ ಕೆಲವೊಬ್ಬರಿಗೆ ಪ್ಯಾಕಿಂಗ್ ಜಾಬ್ ರಿಲೇಟೆಡೇ ನಮಗೆ ಹೇಳಿ ಅಂತ ಅಂದರೆ, ಬೆಂಗಳೂರಲ್ಲಿ ಹತ್ತಿರದಲ್ಲಿ ಅಥವಾ ಯಾವುದಾದ್ರು ಕಂಪನಿಯಲ್ಲಿರುವಂಥ, ಅಂದರೆ ಕರ್ನಾಟಕದಲ್ಲಿ ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂಥ ಒಂದು ಕಂಪನೀಸ್ಗಳಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಗಳನ್ನು ನಮಗೆ ಕೊಟ್ಟರೆ ನಾವು ಮನೆಯಲ್ಲೇ ಪ್ಯಾಕಿಂಗ್ ಮಾಡ್ತೀವಿ ಅಂತ ಹೇಳೋದವರು. ಸೊ ಈ ರೀತಿ ಮನೆಯಲ್ಲೇ ಪ್ಯಾಕಿಂಗ್ ಮಾಡೋದ್ರಿಂದ ಒಳ್ಳೆ ಅರ್ನಿಂಗ್ ಕೂಡ ಆಗಿರಬೇಕು. ಸೊ ಅಂತ ಏನಾದರೂ ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ಮಾಹಿತಿ ಕೊಡಿ ಅಂತ, ಅದು ಶಾರ್ಪ್ನರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಟಿಶ್ಯೂ ಪೇಪರ್ ಆಗಿರ್ಬೋದು, ಅಥವಾ ನಿಮಗೆ ಒಂದು ಕಟ್ಟರ್ ಕೂಡ ಆಗಿರ್ಬೋದು. ಸೊ ಈ ರೀತಿ ಕೂಡ ಪ್ರಾಡಕ್ಟ್ಗಳನ್ನ ಕೊಟ್ಟರೆ ನಾವು ಮನೆಯಲ್ಲಿ ಕೂತ್ಕೊಂಡು ಪ್ಯಾಕಿಂಗ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಉದ್ಯೋಗ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡಬೇಕಾಯಿತು. ಸೊ ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗೋದಿದೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ನೀವು ಟೈಟಲ್ ನೋಡಿ ಬಂದಿದ್ದೀರಿ, ಸೊ ನಟರಾಜ್ ಪೆನ್ಸಿಲ್ ಪ್ಯಾಕಿಂಗ್ ರಿಲೇಟೆಡ್ ಉದ್ಯೋಗ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು. ಸೊ ಹೀಗಾಗಿ ಸೊ ಆ್ಯಂಡ್ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಸಲ್ ಪ್ರತಿ ಬಾರಿ ಮಾಡ್ಕೋತಾನೆ ಇರ್ತೀನಿ. ಸೊ ಇವತ್ತಿನ ಒಂದು ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಏನಾದರೂ ಕೊಡಿ. ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಆ್ಯಂಡ್ ಅದರಲ್ಲದೆ ಹೊಸದೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನನ್ನ ಹೊಸ ವೀಡಿಯೋಸ್ಗಳು ಅಂದರೆ ಉದ್ಯೋಗ ಮಾಹಿತಿಯನ್ನು ಡೈಲಿ ನಾನು ಹಾಕ್ತಾ ಇರ್ತೀನಿ. ಅದರ ಒಂದು ಏನು ನೋಟಿಫಿಕೇಶನ್ ಇರುತ್ತೆ ನಿಮಗೆ ತಕ್ಷಣ ಸಿಗುತ್ತೆ. ಸೊ ಆವಾಗಲೇ ನೀವು ಆ ವಿಡಿಯೋಸ್ ನೋಡಿ ನಿಮ್ಗೆ ಬೇಕು ಅಂದರೆ ಅಪ್ಲೈ ಮಾಡ್ಬೋದು. ಪ್ರತಿಯೊಂದು ಉದ್ಯೋಗಕ್ಕೆ ಒಂದು ಜಾಬ್ ಓಪನಿಂಗ್ ಡೇಟ್, ಕ್ಲೋಸಿಂಗ್ ಡೇಟ್ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಇವಾಗ ನೀವು ಲೇಟ್ ಮಾಡಿ ಅಪ್ಲೈ ಮಾಡಿಬಿಟ್ರೆ ಅಂತ ನಂತರ ನಿಮಗೆ ಕನ್ಫರ್ಮ್ ಆಗೋದಿಲ್ಲ. ಸೊ ಹೀಗಾಗಿ ಯಾವಾಗ ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ಸೊ ಅದು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅಂದರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ನೀವು ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ನು ಆನ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ತಡ ಮಾಡ್ದೇನೆ. ಇತ್ತೀಚೆಗೆ ನೀವೆಲ್ಲರೂ ತುಂಬಾ ನನಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ಮಾಹಿತಿ ಹೇಳಿ ಅಂತ ಹೇಳಿ. ಅದರಲ್ಲೂ ಮುಖ್ಯವಾಗಿ ಪೆನ್ಸಿಲ್ ಪ್ಯಾಕಿಂಗ್ ಆಗಿರ್ಬೋದು, ಪೆನ್ ಪ್ಯಾಕಿಂಗ್ ಆಗಿರ್ಬೋದು, ಮತ್ತು ಇತ್ತೀಚೆಗೆ ಟಿಶ್ಯೂ ಪೇಪರ್ ಕೂಡ ಕೊಡ್ತಾ ಇದ್ದಾರೆ ಕಂಪ್ನಿಯವರು. ಮನೆಯಲ್ಲೇ ನೀವು ಪ್ಯಾಕಿಂಗ್ ಮಾಡಿ ಕೊಡಬೇಕಾಗುತ್ತೆ. ಸೊ ಇಂತಿಷ್ಟು ಪ್ಯಾಕೆಟ್ಗೆ ಇಷ್ಟು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಅಗ್ರಿಮೆಂಟ್ ಕೂಡ ಮಾಡಿಸ್ಕೋತಾರೆ. ಸೊ ಈ ರೀತಿ ಒಂದು ನೀವು ಮನೆಯಲ್ಲೇ ಕೂತ್ಕೊಂಡು ಜಾಬನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಕಂಪ್ನಿಗಳು. ಸೊ ಈ ರೀತಿ ನೀವು ಸುಮಾರು ಒಂದು ಉದ್ಯೋಗದ ಮಾಹಿತಿ ನೋಡ್ತಾನೆ ಇರ್ತೀರಿ. ಸೊ ಇದ್ರ ಬಗ್ಗೆ ಕೂಡ ನನಗೆ ಹೇಳಿ ಅಂತ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಇವತ್ತು ನೀವು ನೋಡ್ಬೋದು ಇಲ್ಲಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಮುಖ್ಯವಾಗಿ ಇಲ್ಲಿ ನಟರಾಜ್ ಪೆನ್ಸಿಲ್, ನಟರಾಜ್ ಪೆನ್ಸಿಲ್ ತುಂಬಾ ಫೇಮಸ್ ಆಗಿರುವಂಥದ್ದು. ಸೊ ನಟರಾಜ್ ಪೆನ್ಸಿಲ್ ಪ್ಯಾಕಿಂಗ್ ರಿಲೇಟೆಡ್ ಇವಾಗ ಉದ್ಯೋಗ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಘರ್ ಸೇ ಕಾಮ್ ಕರಿ, ಮನೆಯಿಂದನೇ ಕೆಲಸ ಮಾಡಿ ವರ್ಕ್ ಫ್ರಮ್ ಹೋಮ್ ಪೆನ್ಸಿಲ್ ಅವರ ಪೆನ್ ಪ್ಯಾಕಿಂಗ್ ಜಾಬ್ ಕೆಲಿಗೆ ಸಂಪರ್ಕ ಕರಿ. ಅಂದರೆ ನೀವು ಪೆನ್ಸಿಲ್ ಮತ್ತು ಪೆನ್ ಪ್ಯಾಕಿಂಗ್ ಒಂದು ಏನು ಉದ್ಯೋಗ ಬೇಕು ಅಂತ ಅನ್ಕೋತೀರಿ, ಸೊ ಅಂಥವ್ರು ಈ ಒಂದು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಅವರು. ಸೊ ಈ ನಾವು ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಮೊಬೈಲ್ ನಂಬರಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ. ತುರಂತಾಗಿ ಏನು ಮಾಡೋದು, ತಕ್ಷಣ ಅಪ್ಲೈ ನಾವು ಅಂದಾಗ ಅದು ಕ್ಲಿಕ್ ಮಾಡಿದಾಗ ಅದು ತಕ್ಷಣ ಹೋಗಿ ವಾಟ್ಸಪ್ನ ಓಪನ್ ಮಾಡುತ್ತೆ. ಸೊ ವಾಟ್ಸಪ್ ಓಪನ್ ಮಾಡ್ತು ಅಂತಂತಂದರೆ, ಸೊ ಅಲ್ಲೇನಾಗುತ್ತೆ ನಿಮ್ಮ ಪರ್ಸ್ನಲ್ ಡೀಟೇಲ್ಗಳನ್ನ ಕೂಡ ಅವರು ಹ್ಯಾಕ್ ಮಾಡ್ಬೋದು. ಒಂದೇದು ಇನ್ನೊಂದು ಏನಾಗುತ್ತೆ ಅಂತಂದರೆ ಅವರು ಫೀಸ್ ಕೇಳಿದ್ದಾರೆ ಇಲ್ಲಿ, ಆ ಫೀಸ್ ಬಗ್ಗೆ ಅವರು ನಿಮಗೆ ಚಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಚಾಟಿಂಗ್ ಮಾಡಿಬಿಟ್ಟು ನಂತರ ನಿಮ್ಮ ಕಡೆಯಿಂದ ದುಡ್ಡನ್ನು ಇಸ್ಕೋಬೋದು. ಸುಮಾರು ಜನ ಮುಗ್ದಿರ್ತೀರಿ, ಸೊ ನಿಮಗನ್ಸುತ್ತೆ ನಾವು ಇಷ್ಟು ದುಡ್ಡು ಕೊಟ್ಟರೆ ಅವ್ರು ನಮಗೆ ಪ್ಯಾಕಿಂಗ್ ಮಾಡೋದಕ್ಕೆ ಕೊಡ್ತಾರೆ ಅಂತ. ಇಲ್ಲಿ ಫಸ್ಟ್ ಒಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ, ಯಾರಾದರೂ ದುಡ್ಡು ಕೊಟ್ಟು ಜಾಬ್ ತಗೋತಾರ? ದುಡ್ಡು ಕೊಟ್ಟು ಜಾಬ್ ತಗೊಳ್ಳೋದ್ರಲ್ಲಿ ಮೋಸನೇ ಇರುತ್ತೆ 110%. ಓಕೆ, ಸೊ ಹೀಗಾಗಿ ನೀವು ಇಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ಅಂದ ತಕ್ಷಣವೇ ನೀವು ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಹೋಗಬೇಕು. ಪ್ರತಿಯೊಬ್ಬರು ಏನು ಮಾಡಿಬಿಡ್ತೀರಿ, ಸ್ವಲ್ಪ ಮುಂದೆ ಹೋಗ್ಬಿಡ್ತೀರಿ, ದುಡ್ಡು ಕೊಟ್ಟ ತಕ್ಷಣವೇ ನಮಗೆ ಜಾಬ್ ಕೊಡ್ತಾರಲ್ಲ ಅಂತ ಹೇಳಿಬಿಟ್ಟು ಮೊದಲು ಮಾಡೋದು ನೀವೇ ತಪ್ಪು. ಸೊ ಹೀಗಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಕೇಳ್ತಾ ಇದ್ದಾರೆ ಅವರು. ಇದೇ ರೀತಿ ಸುಮಾರು ವೆಬ್ಸೈಟ್ಗಳನ್ನ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಮೊದಲಿನ ಕಾಲಾಗಿತ್ತು, ಕಂಪ್ನಿಗಳಲ್ಲಿ ಎಲ್ಲ ಮಷಿನ್ಗಳು ತುಂಬಾ ಡೆವಲಪ್ ಇರಲಿಲ್ಲ, ಆವಾಗ ಜನರ ಅವಶ್ಯಕತೆ ಇತ್ತು ಪ್ಯಾಕಿಂಗ್ ಮಾಡೋದಕ್ಕೆ. ಇವಾಗ ಒಂದು ಸಣ್ಣ ಒಂದು ಬ್ರೆಡ್ ಒಂದು ಅಂಗಡಿಗೆ ಹೋದರೂ ಕೂಡ ಅಲ್ಲಿ ಬ್ರೆಡ್ ಪ್ಯಾಕ್ ಮಾಡುವಂಥ ಮಷಿನ್ ಕೂಡ ಇವಾಗ ಬಂದಿದೆ. ಇವಾಗ ಟೆಕ್ನಾಲಜಿ ಬದಲಾಗಿದೆ, ಇವಾಗ ಜನರಿಗಿಂತ ಮಷಿನ್ಗಳು ವರ್ಕ್ ಮಾಡ್ತಾ ಇದೆ. ಸೊ ಹೀಗಾಗಿ ಇನ್ನೂ ಕೂಡ ನೀವು ಪ್ಯಾಕಿಂಗ್ ಜಾಬ್ ಹುಡುಕ್ತಾ ಇದ್ದೀರಂತಂದರೆ ನಿಜವಾಗ್ಲೂ ತುಂಬಾ ದುಃಖ ಆಗುತ್ತೆ ನನಗೆ. ಆ್ಯಕ್ಚುಲಿ ಇವಾಗ ಡೈಲಿ ಅಪ್ಡೇಟ್ ನಾನು ಯಾಕೆ ನ್ಯೂಸ್ಗಳನ್ನ ಮತ್ತು ಉದ್ಯೋಗ ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಂದರೆ ಸುಮಾರು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಅಂತ ಹೇಳಿ. ಇಲ್ಲಿ ಸುಮ್ಮನೆ ನಾನು ಪ್ಯಾಕಿಂಗ್ ಜಾಬು ಅನ್ವಾಂಟೆಡ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಬೋದಾಗಿತ್ತು, ಬಟ್ ಮಾಡಬಾರ್ದು ಅಂತ. ಯಾಕಂತಂದರೆ
ಏನೋ ಸುಮ್ಮನೆ ಮುಗ್ಧ ಜನರಿಗೆಲ್ಲ ಮೋಸ ಮಾಡಿ ವೀಡಿಯೋಸ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ನನ್ನ ಪ್ರತಿಯೊಂದು ವೀಡಿಯೋಸ್ಗಳಲ್ಲಿ ಅಥವಾ ಏನೇ ಒಂದು ವೆಬ್ಸೈಟ್ ಬಗ್ಗೆ ಹೇಳಿದ್ರು ಯಾವುದೇ ರೀತಿ ನಿಮ್ಮಿಂದ ದುಡ್ಡು ಕೇಳ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅವರು ರಿಜಿಸ್ಟ್ರೇಷನ್ ಹೇಳ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟ್ ನೀವು ಮಾಡಿಬಿಟ್ಟು ಇಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಸುಮಾರು ಕಂಪ್ನೀಸ್ಗಳಲ್ಲಿ ಹೈರಿಂಗ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ದಿನನಿತ್ಯ ಕೊಡ್ತಾನೆ ಇರ್ತೀನಿ ನಾನು. ರಾತ್ರಿಯೆಲ್ಲ ನಾನು ಹುಡುಕ್ಬಿಟ್ಟು ಬೆಳಿಗ್ಗೆ ಎದ್ದು ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ಗಳನ್ನ. ಸೊ ಇದರಿಂದ ಏನೋ ಎಷ್ಟೋ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಬಟ್ ಆದರೆ ಸುಮಾರು ಜನ ನನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ದೀರಿ, ಮುಗ್ಧರು ಇರ್ಬೋದು, ಮೇ ಬಿ ಅವರು ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇರ್ತೀರಿ. ಬಟ್ ಈ ರೀತಿ ಏನಾದರೂ ಫ್ರಾಡ್ಗಳು ಪ್ಯಾಕಿಂಗ್ಗಳು ಜಾಬ್ ರಿಲೇಟೆಡ್ ಮಾಹಿತಿ ಏನು ಎಷ್ಟು ಗೂಗಲಲ್ಲಿ ನಿಮಗೆ ಅವೈಲೇಬಲ್ ಇದೆಯೋ, ಎಷ್ಟು ನೀವು ಚೆಕ್ ಮಾಡ್ತಿರಲ್ವ. ಹೋಗ್ಬಿಟ್ಟು ನಾವು ಇವಾಗ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ಪ್ಯಾಕಿಂಗ್ ಜಾಬ್ ರಿಲೇಟೆಡೇ ಅಂತ ಹೇಳ್ಬಿಟ್ಟು ನಾವು ಸರ್ಚ್ ಮಾಡಿಬಿಟ್ರೆ ಸಾಕು, ಸುಮಾರು ಒಂದು ಪೇಜ್ಗಳು ಓಪನ್ ಆಗಿಬಿಡುತ್ತೆ. ಆ ಸುಮಾರು ಪೇಜ್ಗಳು ಏನು ಓಪನ್ ಆಗುತ್ತೆ, ಎಲ್ಲ ಆಲ್ಮೋಸ್ಟ್ ಫ್ರಾಡೇ. ಸೊ ಈ ರೀತಿ ಪ್ಯಾಕಿಂಗ್ ಯಾಕೆ ಕೊಡ್ತಾರೆ, ನಟರಾಜ್ ಪೆನ್ಸಿಲ್ ತುಂಬ ದೊಡ್ಡ ಕಂಪನಿ, ಅಂಥ ದೊಡ್ಡ ಕಂಪನಿಯಲ್ಲಿ ಪ್ಯಾಕಿಂಗ್ ಮಷಿನ್ ಮಾಡುತ್ತೆ. ಸೊ ಜನರ ಅವಶ್ಯಕತೆ ಅಲ್ಲಿ ಇರೋದಿಲ್ಲ. ಸೊ ಪ್ರತಿಯೊಂದು ಪ್ಯಾಕಿಂಗು ಅದು ಆಟೋಮೆಟಿಕಾಗಿ ನಡೀತಾನೆ ಇರುತ್ತೆ. ಯಾವ ರೀತಿ ರೆಡಿ ಆಗುತ್ತೋ ಅದೇ ರೀತಿ ಪ್ರೊಸೆಸ್ ಮುಂದೆ ಹೋಗ್ತಾ ಹೋಗ್ತಾ ಅದು ಪ್ಯಾಕಿಂಗ್ ಆಗಿ ಮುಂದೆ ಸೀಲ್ ಆಗಿ ಮುಂದೆ ಹೋಗಿ ಅದು ಇದಕ್ಕೆ ಹೋಗುತ್ತೆ, ಅಂದರೆ ಪ್ಯಾಕಿಂಗ್ ದೊಡ್ಡ ದೊಡ್ಡ ಬಾಕ್ಸ್ಗೆ ಪ್ಯಾಕಿಂಗ್ ಮಾಡೋದಕ್ಕೆ ಹೋಗುತ್ತೆ. ಸೊ ಅಲ್ಲಿ ಒಂದಿಬ್ಬರು ಒಂದು ಕೆಲಸಗಾರನ ಅವ್ರು ಇಟ್ಟಿರ್ತಾರೆ. ಸೊ ಇಂಥ ದೊಡ್ಡ ನಟರಾಜ್ ಕಂಪನಿಯವರು ಮನೆ ಮನೆಗೆ ಯಾಕೆ ಕೊಡ್ತಾರೆ ಪೆನ್ಸಿಲ್ನ. ಸೊ ಸ್ವಲ್ಪ ನೀವು ಇಲ್ಲಿ ತಲೆ ಓಡಿಸ್ಲೇಬೇಕು. ಇವಾಗ ಹೇಗಿದೆ ಅಂತಂದರೆ 80% ಇವಾಗ ತುಂಬಾ ಮೋಸ ಕೂಡ ಮಾಡ್ತಾ ಇದ್ದಾರೆ ಹೊರಗಡೆ ಎಲ್ಲ ಉದ್ಯೋಗಕ್ಕೋಸ್ಕರ. ಬಟ್ ಆದರೆ ಫ್ರೀ ಆಫ್ ಕಾಸ್ಟು, ಫ್ರೀ ಆಫ್ ರಿಜಿಸ್ಟರ್ ನಿಮಗೆ ಏನಾದರೂ ನಾವು ಹೇಳ್ತಾ ಇದ್ದೀವಿ ಅಂದರೆ, ಸೊ ಅಲ್ಲಿ ನಿಮಗೆ ಯಾವುದೇ ರೀತಿ ದುಡ್ಡು ತಗೋತಾ ಇಲ್ಲ ಫ್ರೆಂಡ್ಸ್. ಕೇವಲ ಅಪ್ಲೈ ಮಾಡೋದ್ರಿಂದ ನಿಮಗೆ ಇಂಟರ್ವ್ಯೂ ಬರುತ್ತೆ. ಸಿಂಪಲಾಗಿ ನೀವು ಹೋಗಲಿ, ಅಪ್ಲೈ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ಮೇಲೆ ಸೊ ಅಲ್ಲಿ ಅವ್ರು ನಿಮಗೆ ಜಾಬ್ ಕೊಟ್ಟರೆ ಮಾಡ್ಬೋದು. ಓಕೆ, ಸೊ ಉದಾಹರಣೆಗೆ ಇಲ್ಲಿ ನಾನು ಒಂದು ವಿಷಯ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಇಲ್ಲಿ ಡೆಲ್ಲಿಗೆ ಬಂದ ಮೇಲೆ ಡೆಲ್ಲಿಯಲ್ಲೂ ಕೂಡ ನನಗೆ ಜಾಬ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ತುಂಬ ಡೀಲರ್ಸ್ ಇಲ್ಲಿದ್ದಾರೆ. ಇವಾಗ ನೀವು ಯಾರಾದರೂ ಇವಾಗ ಡೆಲ್ಲಿಗೆ ಸದ್ಯಕ್ಕೆ ಬಂದಿದ್ದರೆ ಸೊ ನಿಮಗೂ ಗೊತ್ತಿರ್ಬೋದು. ಸೊ ಇಲ್ಲಿ ಕೂಡ ಹಾಗೇ ನಡೀತು. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಮೊದಲು ದುಡ್ಡು ಕೊಡಿ ನಿಮಗೆ ಇಲ್ಲಿ ಜಾಬ್ ಕೊಡಿಸ್ತೀವಿ ಅಂತ. ಇದು ಬೆಂಗಳೂರಲ್ಲಿ ನಡೀತಾ ಇರ್ಬೋದು, ಪ್ರತಿಯೊಂದು ಕಡೆ ನಡೆಯುತ್ತೆ. ಎಲ್ಲಿ ನಿಮಗೆ ಫೀಸ್ ಕೇಳ್ತಾರೋ ಅಲ್ಲಿ ಮೋಸ ಇರುತ್ತೆ. ನಾನು ಕೂಡ ಒಂದು ಆ ಟೈಮಲ್ಲಿ ಒಂದು 500 ರೂಪಾಯಿ ನಾನು ಕೊಟ್ಟು, ಆ್ಯಕ್ಚುಲಿ ನಾನು ಅವತ್ತು ಆವಾಗ ತುಂಬ ಕಷ್ಟದಲ್ಲಿರುವಾಗಲೇ 500 ರೂಪೀಸ್, ಸೇಮ್ ಅದೇ ರೀತಿ ನನಗೂ ಕೂಡ ಒಂದು ಅನುಭವ ಆಗಿದೆ. 500 ರೂಪೀಸ್ ನನ್ನ ಹತ್ರ ದುಡ್ಡೇ ಇರಲಿಲ್ಲ, ಬಟ್ ಆದರೆ 500 ರೂಪೀಸ್ ಏನೋ ಜಾಬ್ ಸಿಗುತ್ತೆ ಅಂತ ಕೊಟ್ಟು ತುಂಬಾ ಒದ್ದಾಡಿದ್ದೀನಿ. ಸೊ ಆ ಟೈಮಲ್ಲಿ ಕೂಡ ಸೊ ತುಂಬ ಫ್ಯಾಕ್ಟಾಗಿ ಹೇಳ್ತಾ ಇರೋದು ನಿಮ್ಗೆ ಇವತ್ತು. ಸೊ ಹೀಗಾಗಿ ಏನೋ ಒಂದು ತುಂಬ ಜನರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಸೊ ಈ ರೀತಿ ವೀಡಿಯೋಸ್ಗಳನ್ನ ನಾನು ರಾತ್ರಿ ಎಲ್ಲ ಸರ್ಚ್ ಮಾಡಿ ಯಾವುದು ನನಗೆ ಬೆಸ್ಟ್ ಅನಿಸುತ್ತೋ ಆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ತಂದಿಟ್ಟಿರ್ತೀನಿ. ಆ ಉದ್ಯೋಗ ಮಾಹಿತಿ ನಿಮ್ಮ ಮುಂದೆ ಇಟ್ಟಿರ್ತೀನಿ. ಸುಮಾರು ಉದ್ಯೋಗಗಳು ಫ್ರಾಡ್ ಕೂಡ ನಡೀತಾ ಇರುತ್ತೆ, ಅವುಗಳ ಬಗ್ಗೆ ಮಾಹಿತಿ ಕೊಡೋದ್ರಲ್ಲಿ ಅರ್ಥ ಇಲ್ಲ. ದಿನಕ್ಕೆ ಒಂದು 10 ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಮಾಡಬಾರ್ದು ಅಂತ. ಬಟ್ ಆದರೆ ಒಂದನ್ನ ಜೆನ್ಯೂನ್ ಇರುವಂಥದ್ದನ್ನು ಅಪ್ಲೈ ಮಾಡಬೇಕು. ಸೊ ಅಂಥದ್ರಲ್ಲಿ ಎಲ್ರಿಗೂ ಜಾಬ್ ಸಿಗಬೇಕು ಅನ್ನೋದು ಒಂದೇ ಒಂದು ಪ್ರಯತ್ನದಲ್ಲಿ ಈ ಚಾನೆಲನ್ನು ನಾನು ಓಪನ್ ಮಾಡಿ ವರ್ಕ್ ಮಾಡ್ತಾ ಇರೋದು ಇವಾಗ. ಸೊ ಹೀಗಿರುವಾಗ ಸೊ ಪ್ಯಾಕಿಂಗ್ ಜಾಬ್ ನಿಮ್ಗೆ ಅನಿಸುತ್ತಾ ಕಂಪನಿ ಪ್ಯಾಕಿಂಗಿಗೆ ನಿಮಗೆ ಕೊಡುತ್ತಾ ಅಂತ. ಓಕೆ, ಸೊ ಪ್ಯಾಕಿಂಗಿಗೆ ಯಾರೂ ಕೊಡೋದಿಲ್ಲ ಇವಾಗ, ಮೊದಲು ಕೊಡ್ತಾಯಿದ್ರು. ಇವಾಗ ನಂತರ ಮಧ್ಯದಲ್ಲಿ ಏನಾಗಿತ್ತು, ಕೋವಿಡ್ ಕೋವಿಡಲ್ಲಿ ಹೇಗಿತ್ತು ಅಂದರೆ ಕಂಪನಿಯಲ್ಲಿ ವರ್ಕರ್ಸ್ಗಳದ್ದು ಒಂದು ಅವಶ್ಯಕತೆ ತುಂಬಾ ಇತ್ತು ಆ ಟೈಮಲ್ಲಿ. ಸೊ ಹೀಗಾಗಿ ಅವ್ರು ಏನು ಮಾಡಿದರು, ಅವ್ರದ್ದು ವರ್ಕ್ ನಡೀಬೇಕು ಅನ್ನೋದು ಒಂದು ಕಂಡೀಷನ್ ಮೇಲೆ ಸೊ ಅವ್ರು ಏನು ಮಾಡಿಬಿಟ್ರು, ಇಮ್ಮಿಡಿಯೇಟಾಗಿ ಜನರಿಗೆ ಏನು ಹೇಳಿದರು, ಮನೆ ಮನೆಗೆ ನಾವು ಪ್ರಾಡಕ್ಟನ್ನು ಕೊಡ್ತೀವಿ, ನೀವು ಪ್ಯಾಕಿಂಗ್ ಮಾಡಿ ಕೊಡಿ, ಇಷ್ಟು ನಾವು ದುಡ್ಡು ಕೊಡ್ತೀವಿ ಅಂತ ಕಂಪನಿಯವ್ರು ಹೇಳಿದರು. ಯಾಕಂದರೆ ನಮಗೆ ಕೊರೋನಾ ಬಂದಿತ್ತಲ್ವ, ಸೊ ಆ ಟೈಮಲ್ಲಿ ಹೊರಗಡೆ ಹೋಗಿ ಜಾಬ್ ಮಾಡೋದಷ್ಟು ತುಂಬ ಕಷ್ಟ ಇತ್ತು. ಸೊ ಆ ಮೂಮೆಂಟನ್ನು ಇವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಇವಾಗ ಜನ ಅಷ್ಟೇ. ಮತ್ತು ಅದಾದಮೇಲೆ ಏನು ಮಾಡಿದರು ಅಂತಂದರೆ, ಆಟೋಮೆಟಿಕ್ಕಾಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಕಾರ್ಖಾನೆಗಳಿತ್ತಲ್ವ, ಕೊರೋನಾ ಆದಮೇಲೆ ಏನು ಮಾಡಿದ್ರಂದರೆ ಹೊಸ ಹೊಸ ಒಂದು ಮಷಿನ್ಗಳನ್ನ ಇವಾಗ ಇದನ್ನು ಮಾಡ್ತಾ ಇದ್ದಾರೆ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಎಲ್ಲೆಲ್ಲಿ ಯಾವ್ಯಾವ ಥರದ್ದು, ಇವಾಗ ದೋಸೆ ಮಾಡೋದಕ್ಕೆ ಕೂಡ ಜನರು ಬೇಕಾಗಿಲ್ಲ, ದೋಸೆದು ಒಂದು ಮಷಿನ್ ಬಂದಿದೆ. ಸೊ ಅದನ್ನು ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಟ್ಟು ಅಂಗಡಿಯಲ್ಲಿ ಇಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದು ದೋಸೆ ಮಾಡ್ತಾನೆ ಹೋಗುತ್ತೆ. ಸೊ ಇಲ್ಲಿ ಜನರ ಅವಶ್ಯಕತೆ ಇರೋದಿಲ್ಲ. ಸೊ ಮೊದಲು ಇತ್ತು, ಯಾವಾಗ ಕರೋನಾ ಟೈಮಲ್ಲಿ ಇತ್ತು ಅದಕ್ಕಿಂತ ಮುಂಚೆ ಇತ್ತು. ಮತ್ತು ಕರೋನಾ ಬಂದ ಮೇಲೆ ಜನ ತುಂಬ ಅವೇರ್ ಆಗಿದ್ದಾರೆ, ಯಾರು ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಸೊ ಅವರು ಜನರ ಮೇಲೆ ಡಿಪೆಂಡ್ ಆಗಿಲ್ಲ ಇವಾಗ. ಮತ್ತೆ ಇವಾಗ ಕರೋನಾ ಬಂದರೂ ಕೂಡ ಅವ್ರದ್ದು ಏನು ಬಿಸ್ನೆಸ್ ಇದೆ ಅದು ನಡೀತಾನೆ ಇರುತ್ತೆ. ಬಟ್ ಅದನ್ನು ಏನು ಮಾಡ್ತಾರೆ ಅಂದರೆ, ಮಧ್ಯದಲ್ಲಿ ಕೆಲವೊಂದು ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ.
ಸೊ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ನಿಮ್ಮ ಮುಂದೆ ಇಟ್ಟಾಗ ನೀವೇನು ಮಾಡ್ತೀರಿ, ಫೀಸ್ ಕೊಡ್ತೀರಾ. ಒಂದ್ಸರಿ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ದುಡ್ಡನ್ನು ಅಂತಂದ ಮೇಲೆ ಮತ್ತೆ ದುಡ್ಡು ನಿಮಗೆ ಸಿಗೋದಿಲ್ಲ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಎಫರ್ಟ್ ಎಲ್ಲ ಹೋಯಿತು, ಮತ್ತು ನಿಮ್ಮದು ಟೈಮ್ ವೇಸ್ಟ್ ಆಯಿತು, ದುಡ್ಡು ಕೂಡ ಕಳ್ಕೊಂಡ್ರಿ, ಉದ್ಯೋಗ ಇರೋದಿಲ್ಲ, ಕೈಯಲ್ಲಿರೋಂಥ ದುಡ್ಡು ಕೂಡ ನೀವು ಕಳ್ಕೊತಿರಲಿ. ಸೊ ಹೀಗಾಗಿ ನಾನು ತುಂಬ ಕ್ಲಿಯರ್ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು 8th ಓದಿದ್ದೀರಾ, ನೀವು 5th ಓದಿದ್ದೀರಾ, ಅಥವಾ ನೀವು 10th ಓದಿದ್ದೀರಾ, ಸೊ ಪರವಾಗಿಲ್ಲ. ಬಟ್ ಅದು ಸುಮಾರು ಜಾಬ್ಗಳಿದೆ ಇವಾಗ ವರ್ಕ್ ಮಾಡೋದಕ್ಕೆ, ಅದರಲ್ಲೂ ಒಳ್ಳೆ ಒಳ್ಳೆ ಕಂಪ್ನೀಸ್ಗಳೇ ಕೊಡುತ್ತೆ, ನೀವು ಅಲ್ಲಿನ ವರ್ಕ್ ಮಾಡ್ಬೋದು ಅಲ್ವಾ. ಬಟ್ ಅದು ಇದು ಮನೇಲಿ ಕೂತ್ಕೊಂಡು ಪ್ಯಾಕಿಂಗ್ ಅನ್ನೋ ಈ ಒಂದು ಏನು ಇದೆ ಅಲ್ವಾ, ಜಾಬ್ ಇದೆ ಅಲ್ವಾ. ಸೊ ಇದು ನನಗನ್ಸುತ್ತೆ ಇದು ಅದು ನಟರಾಜ್ ಪೆನ್ಸಿಲ್ ಅವರು ಯಾರೂ ಕೊಡೋದಿಲ್ಲ. ಸೊ ಇದನ್ನು ಏನು ಮಾಡ್ತಾ ಇದ್ದಾರೆ ಇವರು ಅಂತಂದರೆ, ವೀಡಿಯೋಸ್ ಕೂಡ ಫ್ರಾಡ್ ಆಗಿ ಒಂದು ವೀಡಿಯೋಸ್ ಕೂಡ ಹಾಕ್ತಾ ಇದ್ದಾರೆ. ನಟರಾಜ್ ಪೆನ್ಸಿಲ್ 100-200 ಖರೀದಿ ಮಾಡಿಬಿಟ್ಟು ಅವನ್ನೇ ಓಪನ್ ಮಾಡಿ ಅವನ್ನೇ ಪ್ಯಾಕ್ ಮಾಡೋದನ್ನು ವೀಡಿಯೋಸ್ಗಳನ್ನ ನಿಮಗೆ ಹಾಕಿ ತೋರಿಸ್ತಾರೆ. ಸೊ ಇದರಿಂದ ಆಟೋಮೆಟಿಕ್ಕಾಗಿ ನೀವೇನು ಮಾಡ್ತೀರಾ, ಪ್ಯಾಕಿಂಗ್ ಜಾಬ್ ಕೊಡ್ತಾರೆ ಅಂತ ಹೇಳಿ ಆಸೆ ಪಟ್ಟು ನೀವು ಹೇಗೆಗೂ ಆ ದುಡ್ಡನ್ನು ಹೊಂದಿಸಿ ಅವರಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ತೀರ ಅಲ್ವಾ. ಹೀಗಾಗಿ ಯಾವುದೇ ರೀತಿ ಮೋಸ ಹೋಗಬೇಡಿ ಫ್ರೆಂಡ್ಸ್. ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಒಳ್ಳೆ ಕಂಪ್ನೀಸ್ಗಳಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಇಟ್ಕೊಳ್ಳಿ. ಯಾಕಂದರೆ ತಕ್ಷಣ ನೀವು ಹಾಕಿದ ತಕ್ಷಣ ಅವ್ರು ನಿಮಗೆ ಕನ್ಫರ್ಮ್ ಮಾಡಿಬಿಟ್ಟು ನಿಮ್ಗೆ ಜಾಬ್ ಕೊಡ್ತಾರೆ. ಪ್ರತಿಯೊಂದು ಕಂಪ್ನೀಸ್ಗಳು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಮಗಿಂತಲೂ ಬ್ರಿಲಿಯಂಟ್ ಇರುವಂಥವ್ರು ಸುಮಾರು ಜನ ಅಪ್ಲೈ ಮಾಡ್ತಾಯಿರ್ತಾರೆ ಡೈಲಿ. ಸೊ ಅಂಥದ್ರಲ್ಲಿ ನಿಮ್ಮದು ಕಾಂಪಿಟೇಷನ್ ಇದ್ದ ಹಾಗೇ. ಬಟ್ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಏನೋ ಒಂದು ಸಿಗೋ ಚಾನ್ಸಸ್ ಇರುತ್ತೆ, ದುಡ್ಡು ಕೂಡ ಕಳ್ಕೊತಾ ಇಲ್ಲ, ನೀವು 1 ಸೆಕೆಂಡಲ್ಲಿ ಅಪ್ಲೈ ಆಗುತ್ತೆ ಪ್ರತಿಯೊಂದು ಕಂಪ್ನಿಯಲ್ಲೂ. ನಾನು ದಿನನಿತ್ಯದಲ್ಲಿ ಡೈಲಿ ಒಂದು ಉದ್ಯೋಗ ಮಾಹಿತಿ ನಿಮ್ಗೆ ಕೊಡ್ತಾನೆ ಇರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ, ನಿಮ್ಗೆ ಅನುಕೂಲ ಆದರೆ ನಿಮ್ಗೆ ಇಷ್ಟ ಆದರೆ ಪ್ರೊಫೈಲು, ಸೊ ಅಲ್ಲಿ ಅಪ್ಲೈ ಮಾಡಿ. ಅವ್ರು ನಿಮಗೆ ಡೈರೆಕ್ಟ್ HR ಕಾಲ್ ಮಾಡ್ತಾರೆ, ಕಂಪ್ನಿಯವರೇ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಂಟರ್ವ್ಯೂ ತೊಗೊಂಡು ನಿಮಗೆ ಜಾಬ್ ಹೈರಿಂಗ್ ಮಾಡೋದಾದ್ರೆ ಮಾಡಿಬಿಡ್ತಾರೆ. ನಂತರ ನಿಮಗೆ ಪೇಮೆಂಟ್ ಬರೋದಕ್ಕೆ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಫ್ರಾಡ್ ಇರೋದಿಲ್ಲ. ಆಲ್ಮೋಸ್ಟ್ ಇವಾಗ ಗೂಗಲಲ್ಲಿ ಹೋದರೆ ಸುಮಾರು ಉದ್ಯೋಗ ಮಾಹಿತಿಗಳು ಸಿಕ್ಕರೂ ಕೂಡ, ಬಟ್ ನಾನಲ್ಲಿ ಜೆನ್ಯೂನ್ ಇರುವಂಥ ಒಂದು ಉದ್ಯೋಗವನ್ನು ಹುಡುಕಿ ನಾನು ನಿಮ್ಮ ಮುಂದೆ ಇಟ್ಟಿರ್ತೀನಿ ವೀಡಿಯೋಸ್ಗಳನ್ನು. ಸೊ ಹೀಗಾಗಿ ನೀವು ಪ್ರತಿ ವೀಡಿಯೋಸ್ಗಳನ್ನು ನೋಡಿ. ನಿನ್ನೆ ತುಂಬ ಚೆನ್ನಾಗಿರೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿಲ್ಲ ಅಂತ ಅನ್ಕೋತೀನಿ, ಸುಮಾರು ಜನ ಇಂಟ್ರೆಸ್ಟ್ ತೊಗೊಳ್ಳಲಿಲ್ಲ. ಬಟ್ ಆದರೆ ನಿನ್ನೆ ವೀಡಿಯೋ ನೀವು ನೋಡಿದರೆ, ಸೊ ರಿಯಲಿ ತುಂಬಾ ಸೂಪರ್ ಆಗಿರೋಂಥ ಒಂದು ಜಾಬು ಅದು, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಒಂದು ರಿಲೇಟೆಡ್ ಒಂದು ಉದ್ಯೋಗ ಮಾಹಿತಿ ಕೊಟ್ಟಿದ್ದೆ. ಸುಮಾರು ಜನರಿಗೆ ಗೊತ್ತಿರೋದಿಲ್ಲ ಇದು ಪ್ರೊಫೈಲ್ ಕೂಡ ಇರುತ್ತೆ ಅಂತ ಹೇಳಿ. ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ನೋಡಿಲ್ಲ ಅಂತಂದರೆ ಆ ವೀಡಿಯೋಸ್ ಲಿಂಕನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಮತ್ತು ನಿನ್ನೆ ವೀಡಿಯೋದು ನೀವು ಹೋಗಿ ನನ್ನ ಪ್ರೊಫೈಲಲ್ಲಿ ನಿನ್ನೆ ವೀಡಿಯೋನ ಕ್ಲಿಕ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಅದರ ಪಿಕ್ಚರ್ ಹಾಕಿರ್ತೀನಿ. ಸೊ ನೋಡಿಬಿಟ್ಟು ನೀವು ಆ ವೀಡಿಯೋನ ತಕ್ಷಣ ನೋಡಿ, ಅದರಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಅದರಲ್ಲಿ ತುಂಬಾ ಒಳ್ಳೆ ಒಂದು ನಿಮಗೆ ಆಫರ್ ಇದೆ ಕೂಡ. ಸೊ ವೀಡಿಯೋ ನೋಡಿದ್ರಂತಂದರೆ ನಿಮಗೆ ಗೊತ್ತಾಗುತ್ತೆ. ಸರಿ, ಇಲ್ಲಿ ನಾನೇನು ಹೇಳೋದು ಅಂತಂದರೆ, ಯಾವುದೇ ರೀತಿ ಇವಾಗ ಪ್ಯಾಕಿಂಗ್ ಜಾಬು ಇಲ್ಲ. ಸೊ ಇವಾಗೇನು ಬಂದಿಲ್ಲ, ಅಪ್ಡೇಟ್ ಆಗಿಲ್ಲ. ಅಕಸ್ಮಾತ್ ಆ ರೀತಿ ಜೆನ್ಯೂನ್ ಇರುವಂಥದ್ದು 100% ಪ್ಯಾಕಿಂಗ್ ಜಾಬ್ ಬಂದರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ನೀವು 5th ಓದಿದ್ರೆ ಅಂದರೆ 5th ಓದಿದ್ದೀರೋ 6th ಓದಿದ್ದೀರೋ, ನೀವು ಓದೇ ಇಲ್ವೋ, ಬಟ್ ಅಂಥವ್ರಿಗೂ ಕೂಡ ಜಾಬ್ಗಳು ಅವೈಲೇಬಲ್ ಇದೆ ಇವಾಗ ಕಂಪ್ನೀಸ್ಗಳಲ್ಲಿ. ಅದು ಲೇಬರಿಂದ ಹಿಡಿದ್ಬಿಟ್ಟು ತುಂಬಾ ಒಳ್ಳೆ ಒಳ್ಳೆಯದು ಪ್ರೊಫೆಷ್ನಲ್ ಒಂದು ಜಾಬ್ಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಸುಮಾರು ವೀಡಿಯೋಸ್ಗಳನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ವೀಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್, ತುಂಬಾ ವೀಡಿಯೋಸ್ಗಳು ತುಂಬಾ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳು. ಎಲ್ಲಿ ಹೋದರೂ ಕೂಡ ನಿಮಗೆ ಪ್ರತಿದಿನ ನೀವು ಗೂಗಲಲ್ಲಿ ಕೂತರು ಸರ್ಚ್ ಮಾಡಿದ್ರು ನಿಮಗೆ ಅಂಥ ಒಂದು ಜಾಬ್ಗಳ ಅಪ್ಡೇಟ್ಗಳು ಬೇಗ ಸಿಗೋದಿಲ್ಲ. ಸೊ ಅಂಥ ಜಾಬ್ಸ್ಗಳನ್ನ ನಾನು ಹುಡುಕಿ ತೊಗೊಂಡ್ಬಂದಿರ್ತೀನಿ. ಸೊ ನೀವು ಆ ವೀಡಿಯೋಸ್ಗಳನ್ನ ನೋಡಿ ನೋಡಿ ಇಷ್ಟಪಟ್ಟರೆ, ಸೊ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ. ನಿಮ್ಮ ಮನೇಲಿ ಸುಮಾರು ಜನ ಜಾಬ್ ಹುಡುಕ್ತಾ ಇರ್ತೀರಿ, ಸೊ ಅಂಥವ್ರಿಗೂ ಕೂಡ ಹೇಳಿ ಈ ರೀತಿ ಜಾಬ್ಗಳನ್ನ ನೋಡಿ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ತುಂಬಾ ತಡ ಮಾಡಿದೆ, ನಿಮಗೆ ಬೇಗ ಜಾಬ್ ಬೇಕು, ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಿ ಅಂತಂದರೆ ಈ ರೀತಿ ಜಾಬ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ತುಂಬಾ ಒಳ್ಳೆ ಒಳ್ಳೆ ಒಂದು ಜಾಗಗಳಲ್ಲಿ ಇವಾಗ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಕಂಪ್ನೀಸ್ಗಳು. ಡೈರೆಕ್ಟ್ HR ನಿಮ್ಮನ್ನು ಒಂದು ಇಂಟರ್ವ್ಯೂ ತಗೋತಾರೆ. ಇಲ್ಲಿ ಯಾವುದೇ ರೀತಿ ಮೀಡಿಯೇಟರ್ ಇರೋದಿಲ್ಲ, ಡೀಲರ್ಸ್ ಇರೋದಿಲ್ಲ, ಮತ್ತು ಯಾವುದೇ ರೀತಿ ಫೀಸ್ ತೊಗೊಳ್ತಾ ಇಲ್ಲ ಮುಖ್ಯವಾಗಿ. ಸೊ ಇಂಥ ಒಂದು ಜೆನ್ಯೂನ್ ಇರುವಂಥ ಒಂದು ಜಾಬ್ಗಳಿಗೆ ನೀವು ಅಪ್ಲೈ ಮಾಡಿದ್ರಂದರೆ 110% ನಿಮಗೆ ಉದ್ಯೋಗ ಸಿಗುತ್ತೆ. ಅದು ವರ್ಕ್ ಫ್ರಮ್ ಹೋಮ್ ಕೂಡ ಕೊಡ್ತಾ ಇದ್ದಾರೆ ಇವಾಗ ಕಂಪ್ನೀಸ್ ಎಲ್ಲ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಸ್ಪೆಷಲಿ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಸೊ ಹೀಗಾಗಿ ನನ್ನ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡಿ ನಿಮ್ಗೆ ಇಷ್ಟ ಆದರೆ, ಸೊ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವೀಡಿಯೋಸ್ ನೋಡ್ತಾ ಇರ್ತೀರಿ. ಸೊ ಸುಮಾರು ಡೈಲಿ ಒಂದು ಏನು ಅಪ್ಡೇಟ್ಗಳನ್ನ ನಾನು ಹಾಕ್ತಾ ಇರ್ತೀನಿ, ಅದು ಫ್ರೀ ಆಫ್ ಕಾಸ್ಟ್. ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಒಂದ್ಸರಿ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡ್ರೆ ಅಂದರೆ, ಸೊ ನಿಮಗೆ ಆಟೋಮೆಟಿಕ್ಕಾಗಿ ನನ್ನ ವೀಡಿಯೋಸ್ಗಳು ಯಾವಾಗ ಅಪ್ಲೋಡ್ ಆಗುತ್ತಾವ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಜಾಬ್ ಬಗ್ಗೆ ಮಾಹಿತಿ ಸಿಕ್ಬಿಡುತ್ತೆ. ತಕ್ಷಣ ಹೋಗಿ ಅಪ್ಲೈ ಮಾಡಿ, ಯಾವುದೇ ರೀತಿ ನಿಮ್ಗೆ ಶ್ರಮನೂ ಇರೋದಿಲ್ಲ. ಸೊ ನನ್ನ ಒಪಿನಿಯನ್ ಒಂದೇ, ದಯವಿಟ್ಟು ಈ ರೀತಿ ಫ್ರಾಡ್ಗಳಿಗೆ ತುಂಬಾ ಅಪ್ರೋಚ್ ಮಾಡಬೇಡಿ.
ಇದನ್ನ ಮಾಡಬೇಡಿ, ತಲೆ ಕೊಡೋಕ್ಕೆ ಹೋಗಬೇಡಿ. ಎಷ್ಟೋ ಗೊತ್ತಷ್ಟು ಜೆನ್ಯೂನ್ ಇರುವಂಥ ಜಾಬ್ಗಳನ್ನ ಹುಡುಕಿ. ಒಂದು ಸಾರಿ ಒಂದು ಪ್ರೈವೇಟಲ್ಲೂ ಕೂಡ ನೀವು ಕಂಪ್ನೀಲಿ ಹತ್ತಿದರೆ ನಂತರ ಅದೇ ಒಂದು ಜಾಬ್ದು ಒಂದು ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನೀವು ಮುಂದೆ ಸುಮಾರು ಕಂಪ್ನಿಗಳಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಐ ಹೋಪ್ ಇವತ್ತಿನ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇವತ್ತಿನ ಈ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡೋದು ನಮ್ಮ ಮರಿಬೇಡಿ. ಓಕೆ, ಮುಂದಿನ ನೋಡೋದೆಲ್ಲ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.